ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಪಕ್ಷದ ಸಂಘಟನೆ ಮಾಡಲು ಸಾಧ್ಯವಾಗ್ತದೆ ಅಂತ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ಕಾಂಗ್ರೆಸ್ ಭವನದಲ್ಲಿ ಪಟ್ಟಣ ಪಂಚಾಯಿತಿ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿದ್ದರೂ ಕೂಡ ಸ್ಥಳೀಯ ಚುನಾವಣೆಯಲ್ಲಿ ಯಾವುದೇ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡದೆ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿ ಚುನಾವಣೆ ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ 4 ಭಾಗದಲ್ಲಿ ಸ್ಥಳೀಯ ಚುನಾವಣೆ ನಡೀತಾ ಇದ್ದು, ಗುಬ್ಬಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಪಟ್ಟಣ ಪಂಚಾಯಿತಿಯಲ್ಲಿ ಗೆಲುವನ್ನು ಸಾಧಿಸಬಹುದಾಗಿದೆ. ಇಲ್ಲಿನ ಸಮ್ಮಿಶ್ರ ಸರ್ಕಾರದಲ್ಲಿನ ಸಚಿವರ ಕ್ಷೇತ್ರವಾಗಿದ್ದರೂ ಕೂಡ ನಮ್ಮ ಪಕ್ಷದಿಂದ ನಾವು ಸ್ಥಳೀಯ ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲಿಸಿಕೊಂಡು ಬರಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ, ಚುನಾವಣಾ ವೀಕ್ಷಕ ಹನುಮಂತಯ್ಯ, ಸುಜಾತ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ ಹಾಗೂ 17ನೇ ವಾರ್ಡಿನ ಪಟ್ಟಣ ಪಂಚಾಯಿತಿಗೆ ನಿಲ್ಲುವ ಅಭ್ಯರ್ಥಿಗಳು ಇನ್ನಿತರರು ಹಾಜರಿದ್ದರು. ಈಗ ಈ ಗುಬ್ಬಿ ಪಟ್ಟಣ ಪಂಚಾಯಿತಿಗೆ ಕೆಪಿಸಿಸಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ ಮೇರೆಗೆ ನನ್ನನ್ನ ವೀಕ್ಷಕರಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ನಿಮ್ಮೆಲ್ಲರ ಕೆಲಸ ಏನಪ್ಪಾ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದ ಪುನಶ್ಚೇತನ ಮಾಡಬೇಕಂತ ಅದು ಇದೆ. ಅದು ಯಾವಾಗಲೂ ಹೋಗಲ್ಲ ಕಾಂಗ್ರೆಸ್ ಈ ಗದ್ದೆ ಉಳಿದಂಗೆ ಕಾಣಲ್ಲ. ಎಲ್ಲೋ ಒಂದು ದಿನ ಒಳ್ಳೆ ಮಳೆ ಇದ್ದಾಗ ಅದಿರಲಿಲ್ಲ ಹೋಗ್ಬಿಟ್ಟೈತೆ ಅಂದ್ರೂ ಬೆಳೆದ್ಬಿಡ್ತಲ್ಲ ನಮ್ಮ ಹೊಲದಲ್ಲಿ. ಹಂಗೆ ಇದು ಕಾಂಗ್ರೆಸ್. ಈಗ ಅನೇಕ ಕಾರಣಗಳಿಂದ ಗುಬ್ಬಿನಲ್ಲಿ ಬಹಳ ವರ್ಷಗಳಿಂದ ಬಹಳ ಕಷ್ಟದ ಸಂಕಷ್ಟದಲ್ಲಿರ್ತಕ್ಕಂಥದ್ದು ನಮ್ಮ ಪಕ್ಷ. ಇದನ್ನು ಎಲ್ಲರೂ ಒಟ್ಟಿಗೆ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡೋಣ. ನಾವು ಜಿಲ್ಲಾ ಕಾಂಗ್ರೆಸ್ ಗುಂಪಿನಿಂದ ಕೆಪಿಸಿಸಿ ಒಂದು ವ್ಯವಸ್ಥೆಯಲ್ಲಿ ನಾವು ಪೂರ್ಣ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇದನ್ನು ನಾವೀಗ ಹೆಂಗೆ ಮಾಡಬೇಕಪ್ಪ ಅಂದರೆ ನಮ್ಮ ಕಣ್ಮುಂದೆ ಈಗ ಕಾಂಗ್ರೆಸ್ಸು ಕೀಲ ಸ್ಟೀಲ್ ಹೋಗೋಕ್ಕೆ ಪ್ರಾಸ್ತಾಂಗ ಅಧ್ಯಕ್ಷರು ಮತ್ತು ಶ್ರೀನಿವಾಸ್ ಅವರು ಮತ್ತು ವೀಕ್ಷಕರ ಸಿದ್ಧಾರ್ಥ ಕೊಡ್ತಾ ಇರೋದು ಒಟ್ಟಿಗೆ ಎರಡನೇ ಕೇಳೋದೇನಿಲ್ಲ. ಅವ್ರು ಸ್ಪರ್ಧೆ ಮಾಡೋದ್ರೆ ನಾವು ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕು. ಕಳೆದ ಅಸೆಂಬ್ಲಿ ಚುನಾವಣೆಗೆ ಏನೋ ಅವಘಡ ಆಯಿತು ಅಂದ್ಬಿಟ್ಟು ಯಾರು ಅಧೀರ ಆಗಬೇಕು. ಇದೊಂದು ಕಾಂಗ್ರೆಸ್ ಪಕ್ಷದಿಂದ ಈ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯ ಇರ್ತದೆ. ಕಾಂಗ್ರೆಸ್ ಪಕ್ಷ ಇದ್ರೆ ನಾವು ನಮಗೋಸ್ಕರ ನಾವಿದ್ರೆ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ ಇದ್ರೆ ನಾವು. ಅದಕ್ಕೆ ದಯಮಾಡಿ ನಮ್ಮ ಮುಖಂಡರಲ್ಲಿ ಏನು ತಮ್ಮನ್ನ ನಾನು ಮನವಿ ಮಾಡ್ಕೊಂಡಿಲ್ಲ. ಕಟ್ಟಪಟ್ಟ ಏನಾದರೂ ಭಿನ್ನಾಭಿಪ್ರಾಯ ಮತ್ತು ಒಗ್ಗಟ್ಟಿಂದ ಒಬ್ಬೊಬ್ಬ ಕ್ಯಾಂಡಿಡೇಟ್ ಅನ್ನು ಎಲ್ಲ ವಾರ್ಡ್ಗಳಲ್ಲಿ ಇರತಕ್ಕಂಥದ್ದು ಅದೆಲ್ಲರೂ ಕಟ್ಟಬದ್ದಾಗಿ ದುಡಿರಿ ಅಂತ. ಮತ್ತು ಯಾವುದೇ ಒಂದು ಸಣ್ಣ ಪುಟ್ಟ ವಲಯ ಯಾವುದಕ್ಕೆ ಪ್ರಜಾಕೇಂದ್ರದಲ್ಲಿ ನೀರು ಸಣ್ಣ ಅದು ಬಿಟ್ಬಿಡಿ. ಈಗ ನಮ್ಮ ಕೊಡ್ತೀವಿ